ಇನ್ನು ಬಿಜೆಪಿ ಬಡವರ ವಿರೋಧಿ ಅನ್ನೋದು ಸಾಬೀತಾಗಿದೆ ಅಂತ ಟಿವಿ ನನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಡವರ ವಿರೋಧಿ ಬಿಜೆಪಿ ಅನ್ನೋದು ಸಾಬೀತಾಗಿದೆ. ಬಿಜೆಪಿ ಅಕ್ಕಿ ವಿಚಾರವಾಗಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡಿದೆ ಅಂತ ಟಿವಿ ನನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಬಿಜೆಪಿ ರಾಜಕೀಯ ಮಾಡಿದೆ. ಸದ್ಯಕ್ಕೆ ನಾವು 5 ಕೆಜಿ ಅಕ್ಕಿ ಬದಲು ಹಣ ಕೊಡ್ತೀವಿ, ಶೀಘ್ರದಲ್ಲೇ ಹಣ ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಬಂದು ನೇರವಾಗಿ ಅವರನ್ನು ಮಾತಾಡ್ತೀನಿ ಸರ್. ಈಗ ಅಕ್ಕಿ ಬದಲು ಹಣವನ್ನು ಕೊಡಬೇಕು ನಿರ್ಧಾರ ಮಾಡಿದ್ರಂತೆ ಕ್ಯಾಬಿನೆಟ್ ಅಲ್ಲಿ. ಅಲ್ಲಿ ಹೇಳ್ತಾರೆ ನಡಿ ಸರ್, ಅವರು ಹೇಳಿದ್ರು ಸರ್. ಈಗ ಅವರಷ್ಟು ಹೇಳಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು. ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ಪ್ರೂವ್ ಆಗೋಯ್ತು. ಏನು ಹಕ್ಕಿನ ಪ್ರೊಕ್ಯೂರ್ ಮಾಡುವಂತ ಅಧಿಕಾರ ಅವರಿಗಿದೆ, ನಮಗಿದ್ರೆ ನಾವೇ ಮಾಡ್ತಿದ್ದೋ. ಈಗ ಮುಂದಕ್ಕೆ ಕೊನೆಗೆ ನಾವು ಮಾಡ್ತೀವಿ, ಅದು ಬೇರೆ ವಿಚಾರ. ಈಗ ಸದ್ಯಕ್ಕೆ ಏನು ಮಾತಿದೆ ಆ ಮಾತನ್ನು ನಾವು ಉಳಿಸ್ಕೊಳ್ತೇವೆ ನೇರವಾಗಿ. ಸೊ ಅದಕ್ಕೆ ಕೆಲವು ಕಡೆ ಎಲ್ಲ ಹಕ್ಕಿ ಕೊಡಲಿಕ್ಕೆ ಬದ್ಧರಾಗಿದ್ದಾರೆ. ಬಟ್ ಅವರು ಕೆಲವರು 1 ತಿಂಗಳು ಕೊಡ್ತೀವಿ ಅಂತಾರೆ, 3 ತಿಂಗಳು ಕೊಡ್ತೀವಿ, 6 ತಿಂಗಳು ಕೊಡ್ತೀವಿ ಅಂತ. ಅಲ್ಲಿವರೆಗೂ ಈಗ ನಮ್ಮ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡಿದೆ ಇದನ್ನ ಮಂತ್ರಿಗಳು ತಿಳಿಸ್ತಾರೆ. ಸರ್, ಉದ್ದೇಶಪೂರ್ವಕವಾಗಿ ಬಿಜೆಪಿ ಈಗ ರಾಜಕೀಯ ಮಾಡ್ತಿದೆ ಅಂತೀರಾ? ಅಕ್ಕಿಯ ವಿಚಾರದಲ್ಲಿ ಅಕ್ಕಿ ವಿಚಾರ ರಾಜಕೀಯ ನಡೀತಿದೆ ಅಂತೀರಾ? ಬಿಜೆಪಿ ಏನಾದ್ರು ಮಾಡಿ ನಾವು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಫೇಲ್ ಮಾಡಬೇಕು ಅಂತ, ನಾವು ಕೊಟ್ಟಿರುವಂತ ಗ್ಯಾರಂಟಿನ ನಾವು ಉಳಿಸ್ಕೊಳ್ಬೇಕು ಅಂತ, ಇದೇ ನಮಗೂ ಅವ್ರಿಗೂ ಇರೋದು. ಅಕ್ಕಿಯ ವಿಚಾರ, ಅಕ್ಕಿನ ಸಾಮಾನ್ಯ ಬಡವರೇ ತಗೊಳ್ಳೋದು, ಅಂತವರಿಗೆ ಈ ರೀತಿಯ ಮಾಡ್ತಾರೆ ಎಷ್ಟು ಸರಿ ಅಂತ ಹೇಳಿ. ಬಡವರ ವಿರೋಧಿ ಸರ್ಕಾರ ಬಿಜೆಪಿ, ಅದಕ್ಕೆ ಅವ್ರನ್ನ ಮನೇಲಿ ಕುಡಿಸಿರೋದು. ನೀವು ಕೂಡ ಹೋರಾಟ ಕೂಡ ಮಾಡಿದ್ರಿ ಲಾಸ್ಟ್ ಟೈಮ್, ಒಂದು 15 ವಾರಗಳ ಹಿಂದೆ. ಖಂಡಿತ, ಈಗ ಮುಂದಕ್ಕೆ ನೋಡೋಣ. ಅಲ್ಲಿವರೆಗೂ ಪ್ರೊಕ್ಯೂರ್ಮೆಂಟ್ ಮಾಡಕ್ಕೆ ಶುರು ಮಾಡ್ತೀವಿ. ಅದನ್ನ ಡೀಟೇಲ್ ಯಾವ ರೀತಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ, ಯಾಕೆಂದ್ರೆ ಒಂದ್ ದಿನಕ್ಕೆ ಅಕ್ಕಿ ಬೆಳೆಯಕ್ಕಾಗಲ್ಲ, ಭತ್ತ ಬೆಳೆಯಕ್ಕಾಗಲ್ಲ. ಅದಕ್ಕೆ ಒಂದು ಯೋಜನೆನೇ ತಯಾರು ಮಾಡ್ತೀವಿ. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮತ್ತೆ. ಯಾಕಂದ್ರೆ ಇದು ಬಡವರ ವಿರೋಧಿ ಅಂತ ಬಿಜೆಪಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಹಣ ಕೊಡುವಂತ ನಿರ್ಧಾರವನ್ನು ಮಾಡ್ತೀವಿ, ನಾವು ಕೊಟ್ಟಂತೆ ನಾವು ನುಡಿದಂತೆ ಮುಂದಿನ ದಿನಗಳಲ್ಲಿ ಅಕ್ಕಿಯನ್ನು ಗ್ಯಾರಂಟಿಯಾಗಿ ಕೊಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಶ್ರೀನಿವಾಸ್ ಕುಲಕರ್ಣಿ ಜೊತೆ ಸುನಿಲ್, ಟಿವಿ 9, ಬೆಂಗಳೂರು.